ಹಾಯ್ ಹಲೋ, ನಮಸ್ತೆ ವಿದ್ಯಾರ್ಥಿಗಳೇ. ಇವತ್ತಿನ ಈ ವಿಡಿಯೋದಲ್ಲಿ ಸ್ಪೆಷಲಿ ಫಾರ್ ವಾಣಿಜ್ಯ ವಿಭಾಗದಲ್ಲಿ ಅಧ್ಯಯನ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮಾಡಿರೋದು. ಅಂದರೆ ಪಿ ಯು ಸಿ ಕಾಮರ್ಸ್ ನಂತರ ಮುಂದೇನು ಅಂತ ಯೋಚನೆ ಮಾಡ್ತಿರೋ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ. ಈ ವಿಶೇಷ ಮಾಹಿತಿ, ನೀವು ಕಾಮರ್ಸ್ ಓದಿದ್ದರೆ ಹಲವು ವೃತ್ತಿಪರ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅವಕಾಶ ನಿಮಗಿದೆ. ಈ ವಿಡಿಯೋದಲ್ಲಿ ಕೆಲವು ವೃತ್ತಿಪರ ಕೋರ್ಸ್ಗಳನ್ನು ಪಟ್ಟಿ ಮಾಡಿ ತಂದಿದ್ದೀನಿ. ಸೊ ನೀವು ಪಿ ಯು ಸಿ ಕಾಮರ್ಸ್ ಸ್ಟಡಿ ಪಾಸ್ ಮಾಡಿದ್ಮೇಲೆ ಕಂಪ್ಯೂಟರ್ ಅಪ್ಲಿಕೇಶನ್ ಕೂಡ ಮಾಡ್ಬೋದು, ಐ ಟಿ ಮಾಡ್ಬೋದು, ಇ ಕಾಮರ್ಸಲ್ಲಿ ನೀವು ಜಾಯ್ನ್ ಆಗ್ಬೋದು, ಆಫೀಸ್ ಮ್ಯಾನೇಜ್ಮೆಂಟ್ ಕೋರ್ಸ್ ಕೂಡ ಇದೆ, ಅದರಲ್ಲೂ ನೀವು ಜಾಯ್ನ್ ಆಗ್ಬೋದು. ಇದಲ್ಲದೆ ಜಾಹೀರಾತು ವಿಷಯಗಳಲ್ಲಿಯೂ ಬಿ ಕಾಮ್ ಪದವಿ ನೀವು ಪಡೆಯಬಹುದು. ನೆಕ್ಸ್ಟ್ ಬಂದು ಸಿ ಎಸ್ ಅಂತ ಇದೆ, ಇನ್ನು ಇದೊಂದು ಕೋರ್ಸು. ಇದು ಕಂಪ್ನಿ ಸೆಕ್ರೆಟ್ರಿ ಫುಲ್ ಫಾರ್ಮು, ಈ ಕೋರ್ಸ್ ಫುಲ್ ಫಾರ್ಮು. ಇದಕ್ಕಾಗಿ ಫೌಂಡೇಶನ್ ಕೋರ್ಸ್ ಇದೆ, ಇದರ ಅವಧಿ 3 ವರ್ಷಗಳು. ಸಿ ಎಸ್ನಲ್ಲಿ ಫೌಂಡೇಶನ್ ಮಾತ್ರವಲ್ಲದೆ ಎಕ್ಸಿಕ್ಯೂಟಿವ್ ಮತ್ತು ಪ್ರೊಫೆಷ್ನಲ್ ಪ್ರೋಗ್ರಾಮ್ ಸಹ ನೀವು ಲಭ್ಯವಿರುತ್ತೆ. ಇದನ್ನು ಸಹ ನೀವು ಸ್ಟಡಿ ಮಾಡ್ಬೋದು, ಈ ಕೋರ್ಸ್ ಕೂಡ ನೀವು ಮಾಡ್ಬೋದು. ನೆಕ್ಸ್ಟು ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್, ಫೈನಾನ್ಸ್ ಕೋರ್ಸ್ ಇದೆ, ಬ್ಯಾಚುಲರ್ ಆಫ್ ಅಕೌಂಟಿಂಗ್ ಆ್ಯಂಡ್ ಫೈನಾನ್ಸ್ ಕೋರ್ಸು. ಇದನ್ನು ನೀವು ಕಲಿತ್ರೆ ಕಾಸ್ಟ್ ಅಕೌಂಟಿಂಗ್, ಟ್ಯಾಕ್ಸ್ ಎಡಿಟಿಂಗ್, ಬಿಸ್ನೆಸ್ ಲಾ ಮತ್ತು ಎಕನಾಮಿಕ್ಸ್ ಇತ್ಯಾದಿ ವಿಷಯಗಳನ್ನು ನೀವು ಕಲಿಯಬಹುದು. ಇದನ್ನು ಕೂಡ ನೀವು ಕಲಿಯಬಹುದು. ಬ್ಯಾಚುಲರ್ಸ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಇನ್ಶೂರೆನ್ಸ್ ಇತ್ಯಾದಿ ಕೋರ್ಸ್ಗಳು ಕೂಡ ನೀವು ಪಿ ಯು ಸಿ ಆದಮೇಲೆ ಮಾಡಬಹುದು. ನೆಕ್ಸ್ಟ್ ಬಂದು ಸಿ ಎ ಅಂದರೆ ಚಾರ್ಟೆಡ್ ಅಕೌಂಟೆಂಟ್. ಇದು ಫುಲ್ 5 ಇಯರ್ಸ್ ಕೋರ್ಸು, ಅಂದರೆ ಅವಧಿ 5 ವರ್ಷಗಳು. ಸಿ ಎ ಸೇರಬೇಕಾದರೆ ನೀವು ಮೊದಲು ಸಿ ಪಿ ಟಿ ಅಂತ ಒಂದು ಟೆಸ್ಟ್ ಇರುತ್ತೆ, ಅದನ್ನು ಪಾಸ್ ಮಾಡಬೇಕು, ಅದನ್ನು ಬರೆದು ಪಾಸ್ ಮಾಡಬೇಕು. ಸಿ ಪಿ ಟಿ ಆದಮೇಲೆ ಸಿ ಎ ಇಂಟರ್ ಪರೀಕ್ಷೆಯಲ್ಲಿ ಭಾಗವಹಿಸಬೇಕು. ಸಿ ಎ ಇಂಟರ್ ಪರೀಕ್ಷೆ ಇರುತ್ತೆ, ಅದರಲ್ಲಿ ನೀವು ಅದನ್ನು ಪಾಸ್ ಮಾಡಬೇಕು. ನಂತರ ಇನ್ಫಾರ್ಮೇಷನ್ ಟೆಕ್ನಾಲಜಿ ಟ್ರೈನಿಂಗ್ ಕೋರ್ಸ್ ನೀವು ಬರೀಬೇಕು. ಬಳಿಕ ಸಿ ಎ ಅಂತಿಮ ಪರೀಕ್ಷೆ ಇರುತ್ತದೆ, ಅದನ್ನು ನೀವು ಪಾಸ್ ಮಾಡಬೇಕು. ಸಿ ಎ ಅನ್ನೋ ಸಿ ಎ ಎಕ್ಸಾಮ್ ಇದೆಯಲ್ಲ, ಇದು ಜಗತ್ತಿನ ಕಠಿಣ ಪರೀಕ್ಷೆಗಳಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಇದರಲ್ಲಿ ವರ್ಷಕ್ಕೆ ಕೇವಲ ಕೆಲವು ವಿದ್ಯಾರ್ಥಿಗಳು ಮಾತ್ರ ತೇರ್ಗಡೆಯಾಗುತ್ತಾರೆ ಅಂತ ವರದಿ ಕೂಡ ಕೆಲವರು ಕೊಟ್ಟಿದ್ದಾರೆ. ಇದು ನೀವು ಸಿ ಎ ಪಾಸ್ ಮಾಡಿದ್ಮೇಲೆ ಐ ಸಿ ಐನಲ್ಲಿ ಸದಸ್ಯರಾಗಬಹುದು, ಬ್ಯಾಂಕ್ಗಳಲ್ಲಿ ಕೆಲಸ ಸಿಗುತ್ತೆ, ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನಿಮ್ಗೆ ಕೆಲಸ ಸಿಗುತ್ತೆ, ಹಣಕಾಸು ಸಂಸ್ಥೆಗಳಲ್ಲಿ ನೀವು ಕೆಲಸ ಪಡಿಬೋದು. ಅದಲ್ಲದೆ ನೀವು ಸ್ವಂತವಾಗಿ ಸಿ ಎ ಕೂಡ ಆಗಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಬಂದು ಸಿ ಎಫ್ ಪಿ ವೆಲ್ತ್ ಮ್ಯಾನೇಜ್ಮೆಂಟ್, ಇನ್ಶೂರೆನ್ಸ್ ಪ್ಲಾನಿಂಗ್, ಮ್ಯೂಚುವಲ್ ಫಂಡ್ ಇನ್ವೆಸ್ಟಿಂಗ್, ಪರ್ಸ್ನಲ್ ಫೈನಾನ್ಸ್, ಇದರಲ್ಲೇನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಆ್ಯಂಡ್ ಇದರಲ್ಲಿ ಈಗ ಹೇಳಿದ್ದೀನಲ್ಲ, ಈ 4 ಆಪ್ಷನ್ಸಲ್ಲಿ ಏನಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಸರ್ಟಿಫೈಡ್ ಫೈನಾನ್ಷಿಯಲ್ ಸ್ಕ್ಯಾನರ್ ಎಂಬ ಕೋರ್ಸ್ ಇದೆ, ಅದನ್ನು ನೀವು ಮಾಡಬೇಕು. ಇದು ಎಫ್ ಪಿ ಎನ್ ಬಿ ಅಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್ ಸ್ಟ್ಯಾಂಡರ್ಡ್ ಬೋರ್ಡ್ ಇಂಡಿಯಾ ಈ ಕೋರ್ಸ್ ನಿಮಗೆ ಒದಗಿಸಿಕೊಡುತ್ತದೆ. ಇದನ್ನು ನೀವು ಈ ಕೋರ್ಸ್ ಮಾಡಬಹುದು, ಒದಗಿಸುತ್ತದೆ. ಅಂದರೆ ಯಾವುದಂದರೆ ಸರ್ಟಿಫೈಡ್ ಫೈನಾನ್ಸ್ ಸ್ಕ್ಯಾನರ್ ಎಂಬ ಕೋರ್ಸ್ ಇದೆ, ಫೈನಾನ್ಷಿಯಲ್ ಸ್ಕ್ಯಾನರ್ ಅಂತ ಈ ಕೋರ್ಸ್ ನೀವು ಮಾಡ್ಬೋದು. ನೆಕ್ಸ್ಟ್ ಬ್ಯಾಚುಲರ್ ಆಫ್ ಕಾಮರ್ಸ್ ಅಂತ ಇನ್ನೊಂದು ಕೋರ್ಸ್ ಇದೆ, ಬ್ಯಾಚುಲರ್ ಆಫ್ ಲೆಜಿಸ್ಲೇಟಿವ್ ಲಾ ಅಂತ ಇದೆ. ಇದು ಟೋಟಲ್ 5 ಇಯರ್ಸ್, ಒಂದೊಂದು ಕೋರ್ಸು 5-5 ವರ್ಷ. ಇದು ಸಮಗ್ರ ಕಾನೂನು ಕೋರ್ಸು, ಇದು ಈ ಕೋರ್ಸ್ ಇವುಗಳು ಇದೆಯಲ್ಲ, ಇದು ಸಮಗ್ರ ಕಾನೂನು ಕೋರ್ಸ್ಗಳಾಗಿವೆ. ಇದು ನೀವು ಪಿ ಯು ಸಿ ವಾಣಿಜ್ಯ ವಿಭಾಗದಲ್ಲಿ ಸ್ಟಡಿ ಮಾಡಿ ಶೇಕಡ 45% ಅಂಕ ಪಡೆದ ವಿದ್ಯಾರ್ಥಿಗಳು ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೆಕ್ಸ್ಟ್ ಕಮರ್ಷಿಯಲ್ ಪ್ರಾಕ್ಟೀಸ್ ಕೋರ್ಸ್ ಅಂತ ಇದೆ, ಈ ಕೋರ್ಸ್ ಅವಧಿ 3 ವರ್ಷ. ನೀವು ಈ ಕೋರ್ಸ್ ಪಾಸ್ ಮಾಡಿದ್ಮೇಲೆ ಸಚಿವರು ಅಥವಾ ಅಧಿಕಾರಿಗಳ ಆಪ್ತ ಕಾರ್ಯದರ್ಶಿಗಳಾಗಿ ಅಥವಾ ಸಹಾಯಕರಾಗಿ ನೀವು ಕೆಲಸ ಮಾಡ್ಬೋದು. ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ ಕೋರ್ಸ್ ಅಂತ ಇನ್ನೊಂದು ಕೋರ್ಸ್ ಇದೆ, ಇದು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ವತಿಯಿಂದ ನೀಡಲಾಗುತ್ತದೆ ಈ ಕೋರ್ಸು. ಇದಕ್ಕೆ ಶಾರ್ಟ್ ಫಾರ್ಮ್ ಸಿ ಎಮ್ ಎ ಅಂತ ಕೂಡ ಕರೀತಾರೆ. ಕೋರ್ಸ್ ಇದು ಫೌಂಡೇಶನ್, ಇಂಟರ್ಮೀಡಿಯೇಟ್ ಮತ್ತು ಫೈನಲ್ ಎಂಬ 3 ಹಂತಗಳನ್ನು ಹೊಂದಿದೆ ಈ ಕೋರ್ಸು. ಈಗ ಈ ಕೋರ್ಸ್ಗೆ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಕೋರ್ಸ್ ಎಂಬ ಹೆಸರು ನೀಡಲಾಗಿದೆ. ನೀವೇನಾದರೂ ಸ್ಪೆಷಲಿಸ್ಟ್ ಆಗಬೇಕಾದ್ರೆ ಅಂದರೆ ತಜ್ಞರಾಗಬೇಕಾದ್ರೆ ಅರ್ಥಶಾಸ್ತ್ರದಲ್ಲಿ ನೀವು ಪಿ ಯು ಸಿ ಮಾಡಬೇಕು, ಪದವಿ ಪಿ ಯು ಸಿ ನಂತರ ಪದವಿ, ನಂತರ ಸ್ನಾತಕೋತ್ತರ ಪದವಿ ಪಿ ಹೆಚ್ ಡಿ, ಅರ್ಥಶಾಸ್ತ್ರ ಮತ್ತು ಅನ್ವಯಿಕ ಸಂಖ್ಯಾಶಾಸ್ತ್ರ ಅಧ್ಯಯನ ಮಾಡಿರಬೇಕು. ಇದು ಕಂಪ್ಲೀಟ್ ಮಾಡಿದ್ಮೇಲೆ ನೀವು ರಾಜ್ಯ ಸರ್ಕಾರದ ಆರ್ಥಿಕ ಸಾಂಖ್ಯಿಕ ಇಲಾಖೆಗಳಲ್ಲಿ, ಬ್ಯಾಂಕ್, ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ, ಏಜೆನ್ಸಿಗಳಲ್ಲಿ ಉದ್ಯೋಗಾವಕಾಶಗಳನ್ನು ನೀವು ಪಡಿಬಹುದು. ಅಂದರೆ ನಿಮಗೆ ಉದ್ಯೋಗ ಸಾಂಖ್ಯಿಕ ಇಲಾಖೆಗಳಲ್ಲಿ, ಬ್ಯಾಂಕ್ಗಳಲ್ಲಿ, ನಿಮ್ಮ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ನಿಮಗೆ ಕೆಲಸ ಈಸಿಯಾಗಿ ಸಿಗುತ್ತೆ.
ನೆಕ್ಸ್ಟ್ ಲಾಸ್ಟ್ ಒಂದು ಬಿ ಬಿ ಎ ಅಂತ ಇದೆ. ಇದು 3 ವರ್ಷ. ವಾಣಿಜ್ಯ ವಿಭಾಗದಲ್ಲಿ 50%ಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳು ಬಿ ಬಿ ಎಗೆ ಸೇರಬಹುದು. ಅಂದರೆ ನಿಮಗೆ ಬಿಸ್ನೆಸ್ ಮತ್ತು ಮ್ಯಾನೇಜ್ಮೆಂಟ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಆಸಕ್ತರಿಗೆ ಸೂಕ್ತವಾದ ಕೋರ್ಸ್ ಇದು. ನಂತರ ನೀವು ಇದು ಮಾಡಿದ್ಮೇಲೆ ಬಿ ಬಿ ಎ ಕಂಪ್ಲೀಟ್ ಮಾಡಿದ್ಮೇಲೆ ಎಂ ಕಾಮ್ ಅಥವಾ ಎಂ ಬಿ ಎ ನೀವು ಮಾಡಬಹುದು, ನಿಮಗೆ ಅವಕಾಶ ಸಿಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಲಕ್.